ಇನ್ನೊಂದು ಕಡೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗಿದ್ದ ಗೆಳೆಯರ ನಡುವೆ ಕಿರಿಕಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕುಡಿದ ಮತ್ತಲ್ಲಿ ಸ್ನೇಹಿತನನ್ನೇ ಕೊಲೆ ಮಾಡಿದ್ದಾರೆ ಕಿರಾತಕರು. ಬೆಂಗಳೂರಿನ ಹನುಮಂತನಗರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಗೆಳೆಯರ ಜಗಳದ ಘಟನೆ ನಡೆದಿರುವಂಥದ್ದು. ಗೆಳೆಯರ ಜಗಳದ ವೇಳೆ ಓರ್ವನಿಗೆ ಚಾಕು ಇರಿಯಲಾಗಿದೆ, ವಿಜಯ್ ಅಂತ ಈತನ ಹೆಸರು. ನಂತರ ಶ್ರೀನಿವಾಸ್ ನಗರ ಬಸ್ ನಿಲ್ದಾಣದ ಮುಂದೆ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. ಒಟ್ಟಿಗೆ ಪಾರ್ಟಿ ಮಾಡೋಕೆ ಹೋಗಿದ್ದ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ತಾರ? ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವಂಥ ಕೊಲೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ನೇಹಿತರಿಂದಲೇ ನಡೆದಿರುವಂಥ ಕೊಲೆ, ಕುಡಿದ ಮತ್ತಲ್ಲಿ, ಕುಡಿದ ನಶೆಯಲ್ಲಿ ತನ್ನ ಸ್ನೇಹಿತನನ್ನೇ, ಜೊತೆಗಿದ್ದ ಸ್ನೇಹಿತನನ್ನೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು. ನಿನ್ನೆ ತನ್ನ ಗೆಳೆಯರ ಜೊತೆ ಸೆಲೆಬ್ರೇಷನ್ಗೆ ಬಂದಿದ್ದ ವಿಜಯ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ಎಲ್ಲರೂ ಕೂಡ ಕುಡಿದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗಿದ್ದ ಗೆಳೆಯರ ನಡುವೆ ಇಲ್ಲಿ ಕಿರಿಕ್ಕಾಗಿ ಕೊಲೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಿರಿಕ್ಕಾಗೋಕ್ಕೆ ರೀಸನ್ ಏನು ವಿಶ್ವನಾಥ್? ಸಂಪತ್ ಖಂಡಿತವಾಗಿ ಈಗಾಗಲೇ ಹನುಮಂತ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. 21 ವರ್ಷದ ವಿಜಯ್ ಎಂಬಾತನನ್ನ ಸ್ನೇಹಿತರಿಗೆ ಕೊಂದು ಈಗ ಹೋಗಿರುವಂತದ್ದು. ಅಂತಂದ್ರೆ ಹಣದ ವಿಷಯಕ್ಕಾಗಿ ಈ ಮಾತಿಗೆ ಮಾತು ಬೆಳೆದು ಅಂತಂದ್ರೆ ಮದ್ಯದ ಅಮಲಿನಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಹಣದ ವಿಷಯ ಕೂಡ ಬರುತ್ತೆ. ಈ ಸಂದರ್ಭದಲ್ಲಿ ವಿಜಯ್ ಸ್ವಲ್ಪ ಏರು ಧ್ವನಿಯಲ್ಲೂ ಕೂಡ ಮಾತನಾಡಿರ್ತಾನೆ. ಹೀಗಾಗಿ ವಿಜಯ್ ಮೇಲೆ ಹಲ್ಲೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ. ಆಟೋದಲ್ಲಿ ಹೋಗುವಾಗ ಇವ್ರ ಸ್ನೇಹಿತರು ಮತ್ತು ವಿಜಯ್ ನಡುವೆ ಗಲಾಟೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ವಿಜಯ್ ಎದೆಗೆ ಚಾಕುವನ್ನ ಒಬ್ಬ ಇರಿತಾನೆ. ಇರಿದ ನಂತರ ಸೀದಾ ಆತನಿಗೂ ಕೂಡ ರಕ್ತಸ್ರಾವ ಆಗೋದಕ್ಕೆ ಆರಂಭ ಆಗುತ್ತೆ. ಚಾಕು ಇರಿದಂತಹ ನಂತರ ಶ್ರೀನಿವಾಸ್ ನಗರದ ಬಸ್ ನಿಲ್ದಾಣದ ಬಳಿ ಈ ಒಂದು ಬಾಡಿಯನ್ನು ಬಿಸಾಕಿ ಕೂಡ ಹೋಗಿರುವಂತದ್ದು. ಈ ವೇಳೆ ರಕ್ತಸ್ರಾವವಾಗಿದ್ದರಿಂದ ವಿಜಯ್ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು ಸ್ಥಳೀಯರಿಗೂ ಕೂಡ ಈಗ ಗಮನಕ್ಕೆ ಬರುತ್ತಾ ಇದೆ. ತದನಂತರ ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಒಂದು ಮೂಡ್ ನಲ್ಲಿ ಇದ್ದಂತಹ ಸ್ನೇಹಿತರು ಒಬ್ಬ ಜೊತೆಗಿದ್ದಂತಹ ಗೆಳೆಯನನ್ನೇ ಕುಡಿದಾಮನ್ನಲ್ಲಿ ಈಗ ಹತ್ಯೆ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಏನು ಈ ಎಸ್ಕೇಪ್ ಆಗಿರುವಂತಹ ಆರೋಪಿಗಳಿಗಾಗೂ ಕೂಡ ಈಗ ಪೊಲೀಸರು ವಲಯ ರಂಭಿಸಿದ್ದಾರೆ. ಸದ್ಯಕ್ಕೆ ನ್ಯೂ ಇಯರ್ ಬಂತು ಅಂದ್ರೆ ಸಾಕು, ಇಂತಹ ಆಗಾಗ ಇಂತಹ ಗಲಾಟೆಗಳಾಗಿರಬಹುದು ಅಥವಾ ಅನುಚಿತ ವರ್ತನೆಗಳಾಗಿರಬಹುದು ನಾವು ನೋಡ್ತಾ ಇರ್ತೀವಿ. ಆದ್ರೆ ಕುಡಿದ ಮತ್ತಿನಲ್ಲಿ ಗೆಳೆಯನನ್ನೇ ಈ ರೀತಿಯಾಗಿ ಹತ್ಯೆ ಮಾಡಿ ಕೇವಲ ದುಡ್ಡಿನ ಹಣದ ವಿಚಾರಕ್ಕೆ ಒಂದು ಒಂದು ಮಿನಿಮಮ್ ಅಮೌಂಟ್ ಅಂತಂದ್ರೆ ಸಾಲದ ವಿಷಯಕ್ಕಾಗಿ ಗಲಾಟೆ ಆರಂಭ ಆಯ್ತು ಅನ್ನೋ ಒಂದು ಮಾಹಿತಿ ಕೂಡ ಪ್ರಾಥಮಿಕ ಮಾಹಿತಿ ಇದೆ. ಹೀಗಾಗಿ ಈ ವಿಜಯ್ನನ್ನ ಹತ್ಯೆ ಮಾಡಿದಂತಹ ಈ ಆರೋಪಿಗಳು ಈಗ ತಕ್ಷಣಕ್ಕೆ ಎಸ್ಕೇಪ್ ಆಗಿರುವಂತದ್ದು. ಈ ಆರೋಪಿಗಳಿಗಾಗಿ ಕೂಡ ಪೊಲೀಸರು ತಲಾಶೆ ನಡೆಸ್ತಾ ಇದ್ದಾರೆ. ಇನ್ನು ಹನುಮಂತ ನಗರ ಪೊಲೀಸ್ ಠಾಣೆಯಲ್ಲಿ 302 ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಪೊಲೀಸರು ಮುಂದುವರಿಸಿರುವಂತದ್ದು. ಸಂಪತ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.